ವೈಫೈವ್ ಸಹಭಾಗಿತ್ವದಲ್ಲಿ ಕನ್ನಡಕ್ಕಾಗಿ ಓಟ. ರಾಜ್ಯ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಹಯೋಗ. ಪ್ರಣತಿ ಕನ್ನಡ ಹೆಸರಿನಲ್ಲಿ ಬೃಹತ್ ಜಾಥಾ. ಬೆಂಗಳೂರಿನಲ್ಲಿ ಕನ್ನಡಕ್ಕಾಗಿ ಬೃಹತ್ ಓಟ ನಡೆಯುತ್ತಿದೆ. ರಾಜ್ಯ ಸರ್ಕಾರ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಪ್ರಣತಿ ಕನ್ನಡಕ್ಕಾಗಿ ಓಟ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಬ್ಬನ್ ಪಾರ್ಕ್ನಿಂದ ಓಟ ಶುರುವಾಗಲಿದ್ದು ಟಿವಿ ಫೈವ್ ಸಹಭಾಗಿತ್ವದಲ್ಲಿ ನಡೆಯುತ್ತಿದೆ. ವಿವಿಧ ಕನ್ನಡಪರ ಸಂಘಟನೆಗಳು, ನಟ ನಟಿಯರು ಹಾಗೂ ವಿಕಲಚೇತನರು ಸೇರಿದಂತೆ ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ಕನ್ನಡದ ಬಗೆಗಿನ ಗೌರವ ಹೆಚ್ಚಿಸಲು ಎಲ್ಲಾ ಪ್ರಾದೇಶಿಕ ಭಾಷೆಗಳ ಘನತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಆಯೋಜನೆ ಮಾಡಲಾಗಿದೆ. ಪ್ರಣತಿ ಓಟ 10 ಕಿಲೋಮೀಟರ್ ಇರುತ್ತೆ. ಮಕ್ಕಳಿಗಾಗಿ 2 ಕಿಲೋಮೀಟರ್ ಹಾಗೂ ಕುಟುಂಬ ಸದಸ್ಯರಿಗಾಗಿ 3 ಕಿಲೋಮೀಟರ್ ಓಟ ಮತ್ತು ಫನ್ ರನ್ ಹೆಸರಿನಲ್ಲಿ 5 ಕಿಲೋಮೀಟರ್ ಓಟ ನಡೆಯುತ್ತಿದೆ. ಕನ್ನಡಕ್ಕಾಗಿ ಓಟ ಒಂದು ಜಾಗೃತಿಯ ಓಟ. ಇದು ಕ್ರೀಡೆ ಯಾವತ್ತೂ ಕೂಡ ಬರೀ ಮನುಷ್ಯನ ದೇಹವನ್ನು ಮಾತ್ರ ಚುರುಕಾಗಿಟ್ಟಿರೋದಲ್ಲ, ಮನಸ್ಸನ್ನು ಕೂಡ ಅಷ್ಟೇ ಮಟ್ಟಿಗೆ ಬಹಳ ಬಲಯುತವಾಗಿರ್ತಕ್ಕಂಥದ್ದು, ಆರೋಗ್ಯಕರವಾಗಿರ್ತಕ್ಕಂಥದ್ದು. ಸ್ನೇಹ ಸೌಹಾರ್ದತೆ ಕ್ರೀಡೆಯ ಮನೋಧರ್ಮ. ಈ ಕ್ರೀಡಾ ಮನೋಧರ್ಮದೊಳಗೆ ಈ ಹೊತ್ತು ಇಡೀ ಯುವಕರೆಲ್ಲ ಸೇರಿಕೊಂಡಂತೆ ಕನ್ನಡಕ್ಕಾಗಿ ಓಟ ಇದೆಯಲ್ಲ, ಇದು ಕನ್ನಡದ ಆರೋಗ್ಯಕ್ಕಾಗಿ ಇವತ್ತು ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇರತಕ್ಕಂಥ ಒಂದು ಪ್ರಾದೇಶಿಕ ಭಾಷೆಗಳ ಮೇಲೆ ಅನ್ಯ ಭಾಷೆಗಳ ಹೇರುವಿಕೆ ಇದೆಯಲ್ಲ, ಆ ಹೇರುವಿಕೆಯ ವಿರುದ್ಧವಾಗಿ ಒಂದು ಜಾಗೃತಿಯ ಓಟ ಇದು. ಇದನ್ನ